ನಮಸ್ಕಾರ ಗೆಳೆಯರೇ, ಡೈಲಿ ಕ್ವಿಜ್ ಟೈಮ್ ಕನ್ನಡ 30/9/2018 ನಡೆದಂತಹ ಪ್ರಚಲಿತ ಘಟನೆಗಳು, ಈ ಪ್ರಚಲಿತ ಘಟನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೇಗೆ ಸಹಾಯವಾಗುತ್ತದೆ ನೋಡುವ. ಮೊದಲನೇದಾಗಿ ಮೈಸೂರು ವಿಶ್ವವಿದ್ಯಾಲಯ 34ನೇ ಸ್ಥಾನ. ಟೈಮ್ಸ್ ಹೈಯರ್ ಎಜುಕೇಷನ್ ಗ್ರೂಪ್ ನಡೆಸಿದ ಜಾಗತಿಕ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ 34ನೇ ಸ್ಥಾನದಲ್ಲಿದೆ. ಈ ಪಟ್ಟಿಯಲ್ಲಿ 1240 ಉನ್ನತ ಶಿಕ್ಷಣ ಸಂಸ್ಥೆಗಳು ರ್ಯಾಂಕಿಂಗ್ ಪಟ್ಟಿಯನ್ನು ನೀಡಲಾಗಿದ್ದು, ಭಾರತದಲ್ಲಿ 49 ಶಿಕ್ಷಣ ಸಂಸ್ಥೆಗಳಿವೆ ಎಂದು ವಿಶ್ವವಿದ್ಯಾಲಯ ಮಾನಿಟರ್ ಮೌಲ್ಯಮಾಪನ ಮಂಡಳಿ ನಿರ್ದೇಶಕ ಪ್ರೊಫೆಸರ್ ಯಶವಂತ್ ಡೋಗ್ರೆ ತಿಳಿಸಿದ್ದಾರೆ. ನಂತರ ಸುದ್ದಿ, ವಿಶ್ವ ಕ್ರೀಡಾರ ದಿನವನ್ನು ಪ್ರತಿ ವರ್ಷ ವಿಶ್ವ ಕ್ರೀಡಾರ ದಿನವನ್ನು ಸೆಪ್ಟೆಂಬರ್ ತಿಂಗಳ ಕೊನೆಯ ಭಾನುವಾರದಂದು ಆಚರಿಸಲಾಗುತ್ತದೆ. ಕ್ರೀಡೆ ಜನರು ಮಾಡಿರುವ ಸಾಧನೆಗಳ ಬಗ್ಗೆ ಜನರು, ರಾಜಕಾರಣಿಗಳು, ಅಧಿಕಾರಿಗಳ ಗಮನ ಸೆಳೆಯಲು ಈ ದಿನವನ್ನು ಆಚರಿಸಲಾಗುತ್ತದೆ. 1871ರಲ್ಲಿ ಅಮೆರಿಕದಲ್ಲಿ ಜನಿಸಿದ ಗ್ರ್ಯಾನ್ ವಿಲ್ಲೆ ರಿಚರ್ಡ್ ಸೆಮೋರ್ ರೆಡ್ಮಂಡ್ ಎಂಬುವರಿಗೆ ಬಾಲ್ಯದಿಂದ ಉಂಟಾದ ಸ್ಕಾರ್ಲೆಟ್ ಜ್ವರ ಅವರನ್ನು ಕ್ರೀಡನಾಗಿ ಮಾಡಿತ್ತು. ಇವರು ಕ್ರೀಡರ ದಿನದ ವಿಶೇಷ ವ್ಯಕ್ತಿಗಳು. ಇವರು ಅತ್ಯುನ್ನತ ಸಾಧನೆ ಮಾಡಿ ಸಮಾಜಕ್ಕೆ ಕ್ರೀಡರು ಒಂದು ಉತ್ತಮವಾದ ಸಾಧನೆ ಮಾಡಬಲ್ಲರು ಎಂದು ತೋರಿಸಿಕೊಟ್ಟವರು. ಹಾಗೆ 1958ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಣೆ ಮಾಡಲಾಯಿತು. ಸೆಪ್ಟೆಂಬರ್ ಕೊನೆಯ ವಾರದಂದು ವಿಶ್ವ ಕ್ರೀಡರ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು 1958ರಿಂದ ಆಚರಣೆಗೆ ಮಾಡಲಾಗಿದೆ. ನಂತರ ಸುದ್ದಿ, ಮುನಿಯಮ್ಮ ಸಾಧನೆಗೆ ರಾಷ್ಟ್ರ ಪ್ರಶಸ್ತಿ ಗೌರವ. ಅಂಧ ಮಗನನ್ನು IAS ಅಧಿಕಾರಿಯನ್ನಾಗಿ ಮಾಡಿದ ತಾಯಿ ಮುನಿಯಮ್ಮ ಅವರ ಸಾರ್ಥಕ ಬದುಕಿಗೆ ಹಿರಿಯ ನಾಗರಿಕ ದಿನಾಚರಣೆಯ ಅಂಗವಾಗಿ ಮಾದರಿ ತಾಯಿ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೊಂಬಳಿಯ ಚೌಡನಗುಪ್ಪೆ ಗ್ರಾಮದ ಮುನಿಯಮ್ಮ ಅವರು ಕಡು ಬಡತನದ ಸವಾಲುಗಳ ನಡುವೆಯೂ ತಮ್ಮ ಅಂಧ ಮಗನನ್ನು ಓದಿಸಿ IAS ಅಧಿಕಾರಿಯನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಅಕ್ಟೋಬರ್ 1ರಂದು ಭಾರತ ಸರ್ಕಾರ ರಾಷ್ಟ್ರ ಪ್ರಶಸ್ತಿ ನೀಡಿ ಸನ್ಮಾನಿಸಲಿದೆ. ಇವರನ್ನು ಮಾದರಿ ತಾಯಿ ಎಂಬ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುನಿಯಮ್ಮಗೆ ಮಾದರಿ ತಾಯಿ ಪ್ರಶಸ್ತಿ. ನಂತರ ಸುದ್ದಿ, ಉತ್ಪಾದನೆಯಲ್ಲಿ ನಾಗಲೋಟ. 2020ರ ವೇಳೆಗೆ ಭಾರತ ವಿಶ್ವ 5ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. ಭಾರತ ಕಳೆದ 2 ದಶಕಗಳ ಅವಧಿಯಲ್ಲಿ ಸಾಂಪ್ರದಾಯಿಕ ಸಮಾಜವಾದಿ ಆರ್ಥಿಕ ಚಿಂತನೆಯಿಂದ ಕಳಚಿಕೊಂಡಿದೆ. ಮುಕ್ತ ಆರ್ಥಿಕ ಸುಧಾರಣೆಯ ಹೊಸ ಅಧ್ಯಾಯವನ್ನು ಆರಂಭಿಸಿದೆ. ಹಾಗೆಯೇ ಪ್ರಮುಖ ವಲಯಗಳಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಲು ಹೊರಟಿದೆ. ಆದ್ದರಿಂದ 2020ರ ವೇಳೆಗೆ ಭಾರತ ವಿಶ್ವದ 5ನೇ ಅತಿ ದೊಡ್ಡ ರಾಷ್ಟ್ರವಾಗಲಿದೆಂದು ನಾಗಲೋಟವನ್ನು ಮಾಡಲಾಗಿದೆ. ಭಾರತದ GDPಯಲ್ಲಿ ಉತ್ಪಾದನಾ ವಲಯ ಪಾಲು 16% 2025ಕ್ಕೆ ಏರಿಸುವ ಗುರಿಯನ್ನು ಹೊಂದಿದೆ. ದೇಶದ ದಾಖಲೆಯ ಉತ್ಪಾದನೆ 2016 ಮತ್ತು 2017 ಜುಲೈ ಸೆಪ್ಟೆಂಬರ್ನಲ್ಲಿ 5 ಕೋಟಿ ಲಕ್ಷ ರೂಪಾಯಿ ಮೌಲ್ಯದ ಉತ್ಪಾದನೆಯನ್ನು ಮಾಡಲಾಗಿದೆ. ನಂತರ ಸುದ್ದಿ, ದೇಶದ ಮೊದಲ ರೋಡ್ ರೈಲರ್ ಟ್ರೈನ್. ಇದೊಂದು ಮುಖ್ಯವಾದಂತಹ ವಿಚಾರ. ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು, ಎಲ್ಲವೂ ಕೇಳಬಹುದು, ಆದರೆ ಅತಿ ಮುಖ್ಯವಾದಂತಹ ವಿಚಾರ ಇದು. ಇದೇ ಮೊದಲ ಬಾರಿಗೆ ದಕ್ಷಿಣ ರೈಲ್ವೆ ರೋಡ್ ರೈಲರ್ ಟ್ರೈನ್ ಅನ್ನು ಬಿಡುಗಡೆಗೊಳಿಸಿದೆ. ಇದರ ವಿಶೇಷತೆ ಏನೆಂದರೆ, ಇದು ರೈಲ್ವೆ ಹಳಿಯಲ್ಲೂ ಮತ್ತು ಸಾಮಾನ್ಯ ರಸ್ತೆಯಲ್ಲೂ ಸಂಚರಿಸಬಲ್ಲದು. ಸರಕುಗಳನ್ನು ರೈಲ್ವೆ ಹಳಿ ಇರುವ ಕಡೆಗಳಿಂದ ಇಲ್ಲದ ಕಡೆಗೂ ಸುಗಮವಾಗಿ ಸಾಗಿಸುವ ಅತಿ ಉಪಯುಕ್ತವಾದಂಥ ಒಂದು ಯೋಜನೆಯಾಗಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಈ ರೋಡ್ ರೈಲ್ ಟ್ರೈನ್ಗೆ ಅನುಮೋದನೆಯನ್ನು ನೀಡಿದೆ. ರಸ್ತೆಯಲ್ಲಿ ಸೆಮಿ ಟ್ರೈಲರ್ ಲಾರಿಯಂತೆ ಸಂಚರಿಸಬಲ್ಲದು. ಇದೇ ಸಂದರ್ಭದಲ್ಲಿ ಹಳಿಯ ಮೇಲೆ ರೈಲ್ವೆ ಬೋಗಿಯಂತೆ ಸಾಗಬಲ್ಲದು. ಹಾಗಾಗಿ 4 ರೈಲ್ವೆ ಗಾಲಿಗಳನ್ನು ಒಳಗೊಂಡಿದೆ. 1 ರೋಡ್ ರೈಲರ್ ರಸ್ತೆಯಲ್ಲಿ 50 ಲಾರಿಗಳಿಗೆ ಸಮವಾಗಿದೆ. ಇದರಿಂದ ಪ್ರತಿ ಟ್ರಿಪ್ಗೆ 22 ಲಕ್ಷ ರೂಪಾಯಿ ರೈಲ್ವೆ ಇಲಾಖೆಗೆ ಉಳಿತಾಯವಾಗಲಿದೆ. ಇದು ದಕ್ಷಿಣ ರೈಲ್ವೆಯ ಒಂದು ಉತ್ತಮವಾದಂಥ ಸಾಧನೆಯಾಗಿದೆ. ನಂತರ ಸುದ್ದಿ,
ವಿಪತ್ತು ತೆರಿಗೆ ನಿರ್ದೇಶನಗಳು ಸಮಿತಿ ರಚನೆ, ನೈಸರ್ಗಿಕ ವಿಪೋಕಗಳಿಗೆ ತುತ್ತಾಗುವ ರಾಜ್ಯಗಳ ಪರಿಹಾರ ಒದಗಿಸಲು ಹೊಸ ವಿಪತ್ತು ತೆರಿಗೆ ವಿಧಿಸುವಲ್ಲಿ ಕೇಂದ್ರ ಸರ್ಕಾರ ಅಂದರೆ GST ಮಂಡಳಿ 7 ಸಚಿವರ ವಿಪತ್ತು ಸಮಿತಿಯನ್ನು ರಚಿಸಿದೆ. ಇದಕ್ಕೆ ಸಮಿತಿಯಲ್ಲಿ ಈಶಾನ್ಯ ಮತ್ತು ಕರಾವಳಿ ಪ್ರದೇಶದ ರಾಜ್ಯಗಳ ಹಣಕಾಸು ಸಚಿವರು ಇದಕ್ಕೆ ಸಮಿತಿಯಲ್ಲಿ ಇರಲಿದ್ದಾರೆ. ಇದರ ನೇತೃತ್ವವನ್ನು ಕೇಂದ್ರ ಹಣಕಾಸು ಸಚಿವರು ಪ್ರಸ್ತುತ ಅರುಣ್ ಜೇಟ್ಲಿ ಅವರಿದ್ದಾರೆ. ನಂತರ ಯಾರು ಕೇಂದ್ರ ಹಣಕಾಸು ಸಚಿವರಾಗಿರ್ತಾರೋ ಅವರು ಈ ಸಮಿತಿಯರ ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ನಂತರ ಈ ದಿನದ ವಿಶೇಷ ವ್ಯಕ್ತಿಗಳು ದೀಪಕ್ ಮಿಶ್ರಾ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಸುಮಾರು ಹಲವಾರು ಇವರ ನೇತೃತ್ವದಲ್ಲಿ ಕಳೆದ 1 ವಾರದಲ್ಲಿ ಹಲವಾರು ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. 5 ದಿನದಲ್ಲಿ 20 ತೀರ್ಪು ಬಂದದ್ದು ಒಂದು ದಾಖಲೆಯಾಗಿದೆ. ಪ್ರಮುಖ ತೀರ್ಪುಗಳು ಸಲಿಂಗಕಾಮ ಐ ಪಿ ಸಿ 377ನೇ ಸೆಕ್ಷನ್ ರದ್ದು ಮಾಡಲಾಗಿದೆ. ವಿವಾಹವೇತರ ಸಂಬಂಧ ಅಪರಾಧವನ್ನು ಸೆಕ್ಷನ್ 497 ರದ್ದು ಮಾಡಲಾಗಿದೆ. ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ಇದು ಧಾರ್ಮಿಕ ಹಕ್ಕು, 25ನೇ ವಿಧಿಯನ್ನು ಉಲ್ಲಂಘನೆಯನ್ನು ತಡೆಗಟ್ಟಲಾಗಿದೆ. ಹಾಗೆಯೇ ಇವರು ಅಕ್ಟೋಬರ್ 22ರಂದು ನಿವೃತ್ತಿಯಾಗದಿದ್ದಾರೆ. ಇವರು ಮಾಡಿದಂಥ ಅತ್ಯುತ್ತಮ ಸಾಧನೆಯಾಗಿದೆ. ಇವರ ಬಗ್ಗೆ ಹೇಳೋದಾದರೆ 2017ರಲ್ಲಿ ಆಗಸ್ಟ್ 28ರಂದು 45ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ದೀಪಕ್ ಮಿಶ್ರಾ ಅವರು ಸರ್ವೋಚ್ಚ ನ್ಯಾಯಾಲಯದ 45ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವರು ಮಾಡಿದಂಥ ಸಾಧನೆ ಸಿನಿಮಾ ಮಂದಿರಗಳಲ್ಲಿ ರಾಷ್ಟ್ರಗೀತೆ ಕಡ್ಡಾಯ ಪ್ರಸಾರವಾಗಬೇಕು ಎಂಬ ವಿವಾದದ ಆಸ್ಪದ ನೀಡಿ ಆದೇಶವನ್ನು ಮಿಶ್ರಾ ಅವರಿಂದ ಪೀಠವೇ ನೀಡಿತ್ತು. 1993ರ ಮುಂಬೈ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿ ಯಾಕೂಬ್ ಮೆನನ್ ಪ್ರಕರಣದಲ್ಲಿ ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ ಕಲಾಪ ನಡೆಸಿದ ಸಮಯ ಪ್ರಜ್ಞೆಗೆ ಇವರು ಉದಾಹರಣೆಯಾಗಿದ್ದಾರೆ. ಮತ್ತು ಎಫ್ ಐ ಆರ್ ದಾಖಲಾದ 24 ಗಂಟೆಯೊಳಗೆ ಅದರ ಮಾಹಿತಿ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕೆಂದು ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಿಶ್ರಾ ಅವರು ಆದೇಶವನ್ನು ಮಾಡಿದ್ದರು. ನಂತರ ಇವರು ಒಡಿಶಾ ಮೂಲದ ದೀಪಕ್ ಮಿಶ್ರಾ, ಇವರ ಚಿಕ್ಕಪ್ಪ ಕೂಡ 21ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ದಿನದ ವಿಶೇಷ ವ್ಯಕ್ತಿಗಳು ದೀಪಕ್ ಮಿಶ್ರಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಅಕ್ಟೋಬರ್ 2ರಂದು ಇವರು ನಿವೃತ್ತಿಯನ್ನು ಹೊಂದಿರಲಿದ್ದಾರೆ. ಮುಂದೆ ಬರುವವರು 46ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಲಿದ್ದಾರೆ. ಧನ್ಯವಾದಗಳು ಹೇಳರೆ. ಇವು ಪ್ರಮುಖವಾದಂಥ ದಿನಪತ್ರಿಕೆಗಳನ್ನು ನಾವು ಅವಲೋಕಿಸಿ ವಿಷಯಗಳನ್ನು ನೀಡಲಾಗಿದೆ. ಇವೆಲ್ಲ ಪ್ರಶ್ನೆಗಳನ್ನು ಮಾಡಿ ನಿಮಗೆ ನೀಡಲಾಗುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.